ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮೊದಲಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಚಿನ್ನರ ಗಣಪ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸುರಕ್ಷಾ ಆರ್ ಭಂಡಾರಿ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎಂಬ ಮಾತಿನಂತೆ ಸಕಲ ಲೋಕದ ಆದಿಪೂಜಿತನು ಸರ್ವ ವಿಘ್ನಹರಣೂ ಆದ ಆ ವಿಘ್ನ ವಿನಾಶಕ ಗಜಮುಖನ ನೀ ನಮ್ಮ ಗೆಲುವಾಗಿ ಬಾ ಎಂಬ ಚಿ ಉದಯಶಂಕರ್ ಅವರ ಸಾಹಿತ್ಯ ಇದ್ದು ಮೂಲತಃ ಬಿ ಆರ್ ಛಾಯಾ ಹಾಡಿರುವ ಹಾಡನ್ನು ಈಗ ತಮ್ಮ ಮುಂದೆ ದಿಯಾ ರಾವ್ ಅವರು ಪ್ರಸ್ತುತಪಡಿಸಲಿದ್ದಾರೆ.
ಆಗುವಂತಹ ಎಲ್ಲ ಕಾರ್ಯಗಳ ಆದಿಯಲ್ಲಿ ಆ ವಿಘ್ನಹರಣನ್ನು ನಾವು ಪ್ರಾರ್ಥಿಸಿದ್ರೆ ಕೈಗೂಡುವಂತಹ ಎಲ್ಲ ಕಾರ್ಯಗಳು ಯಶಸ್ಸು ಪಡೆಯುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವಂತಹ ಬೆಳಗಾಯ್ತು ಏಳು ಹೇ ಮುದ್ದು ಗಣಪ ಎಂಬ ಭಕ್ತಿಗೀತೆಯನ್ನು ತಮ್ಮ ಮುಂದೆ ಹಾಡಲಿಕ್ಕಿದ್ದಾರೆ ಅನನ್ಯ ರಾವ್ ಇವರು. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನೊಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ ಇಪ್ಪತ್ತೊಂದು ನಮಸ್ಕಾರಗಳು.
ದಾಸರು ಈ ಗಣಪನ ಬಗ್ಗೆ ಅದೆಷ್ಟೋ ಕೀರ್ತನೆಗಳನ್ನು ರಚಿಸಿ ಈ ಮಹಾಮಹಿಮನನ್ನು ಹಾಡಿಕೊಂಡಾಡಿದ್ದಾರೆ. ಈಗ ದಾಸಶ್ರೇಷ್ಠರಾದಂತಹ ಪುರಂದರದಾಸರು ರಚಿಸಿರುವ ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ ಎಂಬ ದಾಸಪದವನ್ನು ಅಶ್ಮಿತ್ ಏಜೆಮಂಗಳೂರು ಇವರು ಪ್ರಸ್ತುತಪಡಿಸಲಿಕ್ಕಿದ್ದಾರೆ.
ತನ್ನ ಭಜಕರ ಮನದಲ್ಲಿ ಇರುವಂತಹ ಎಲ್ಲ ಅಭಿಷ್ಟಗಳನ್ನು ನೆರವೇರಿಸಿ ಪೊರೆಯುವ ಭಕ್ತವತ್ಸಲನು ಓಂಕಾರನಾದ ಪ್ರಿಯನೂ ಆದಂತಹ ಈ ಸಂಗೀತ ಪ್ರಿಯ ಗಣಪನನ್ನು ಓಂಕಾರ ನಾದ ಪ್ರಿಯ ಹೇ ಗಣಪ ಎಂಬ ಮೀರ ಬಿ ಎಸ್ ಸಾಹಿತ್ಯ ಇರುವ ಎಂ ಡಿ ಪಲ್ಲವಿ ಹಾಡಿರುವಂತಹ ಗೀತೆಯನ್ನು ಈಗ ನಿಮ್ಮ ಮುಂದೆ ತನ್ನ ಕಂಠಸಿರಿಯಲ್ಲಿ ಹಾಡಲಿದ್ದಾರೆ ದಿಯಾರಾವ್ ಇವರು.
ದೇವರಿಗೆ ಆಡಂಬರದ ಭಕ್ತಿ ಬೇಕಾಗಿಲ್ಲ, ನಿಜ ಭಕ್ತಿ ಸಾಕು. ನಿಷ್ಕಲ್ಮಶವಾದ ಮನದಿಂದ ನಾವು ಕರೆದರೆ ಆ ಗಣಪ ನಮ್ಮ ಮೊರೆಯನ್ನು ಆಲಿಸುತ್ತಾನೆ, ದುರಿತಗಳಿಂದ ನಮ್ಮನ್ನು ಪಾಲಿಸುತ್ತಾನೆ. ಇನ್ನು ಮುಂದೆ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಎಂಬ ಭಕ್ತಿಗೀತೆಯನ್ನು ಅನನ್ಯ ರಾವ್ ಇವರು ಹಾಡಲಿಕ್ಕಿದ್ದಾರೆ. ಮೊದಲ ಪೂಜೆಯನ್ನು ಪಡೆಯುವ ದೇವನೇ
ಲೋಕವನ್ನು ಪೊರೆಯಲು ನಂಜನ್ನೇ ಉಂಡ ನಂಜುಂಡೇಶ್ವರ ಎನಿಸಿಕೊಂಡಂತಹ ಆ ಮಹಾ ಶಿವನ ಕಂದನು ಆದಂತಹ ಈ ಶಿವಸುತನು ತನ್ನ ತಂದೆಯಿಂದಲೇ ಘನಾಧ್ಯಕ್ಷನು ಆದಿಪೂಜಿತನು ಎಂದು ಕರೆಸಿಕೊಂಡನು. ಆದಿದೇವರಾಗಿ ಭಕ್ತರ ಪೂಜೆ ಪುರಸ್ಕಾರಗಳನ್ನು ಪಡೆಯುತ್ತಾ ಎಲ್ಲರಿಗೂ ಭಕ್ತ ವರಪ್ರದನಾಗಿ ಅಭಯ ನೀಡುತ್ತಾನೆ ಈ ಅಭಯವರದ ಹಸ್ತ. ಮುಂದೆ ಜಿ ಉದಯಶಂಕರ್ ರಚಿಸಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಶ್ರೀಕಂಠ ವಿಷಕಂಠ ಎಂಬ ಹಾಡನ್ನು ತಮ್ಮ ಮುಂದೆ ಭಕ್ತಿ ಪರವಶರಾಗಿ ಹಾಡಲಿಕ್ಕಿದ್ದಾರೆ ಅಶ್ಮಿತ್ ಏಜೆ ಮಂಗಳೂರು ಇವರು. ಕಂಠ
ಈ ಚಿನ್ನರ ಗಣಪ ಭಕ್ತಿ ರಸಧಾರೆಗೆ ನಮ್ಮೊಂದಿಗೆ ಸಹಕಾರ ನೀಡುತ್ತಿದ್ದಾರೆ ತಬ್ಲದಲ್ಲಿ ಜಗದೀಶ್ ಮಂಗಲ್ಪಾಡಿ ಇವರು, ಕೀಬೋರ್ಡ್ನಲ್ಲಿ ಅಶ್ವಿನ್ ಪುತ್ತೂರ್ ಇವರು, ರಿದಮ್ ಪ್ಯಾಡ್ನಲ್ಲಿ ಸಚಿನ್ ಪುತ್ತೂರ್ ಇವರು. ಇವರೆಲ್ಲರಿಗೂ ಮಗದೊಮ್ಮೆ ಧನ್ಯವಾದವನ್ನು ಅರ್ಪಿಸುತ್ತಾ ಮುಂದಿನ ಭಕ್ತಿಗೀತೆ ಸರಿಗಮಪ ಸಪ್ತಸ್ವರ ಎಂಬ ಎಸ್ ಚಿತ್ರ ಹಾಡಿರುವ ಗೀತೆಯನ್ನು ಈಗ ನಿಮ್ಮ ಮುಂದೆ ಹಾಡಲಿಕ್ಕಿದ್ದಾರೆ ದಿಯಾ ರಾವ್ ಇವರು.
ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರ, ಅಜ್ಞಾನದ ಅಂಧಕಾರವನ್ನ ಕಳೆದು ಸುಜ್ಞಾನದ ಬೆಳಕನ್ನು ನೀಡುವ ಜ್ಞಾನಮೂರ್ತಿ ಗಣೇಶನನ್ನು ಹರಿಭಕ್ತಿಯನ್ನು ಕರುಣಿಸೋ ಬೆನಕ ಎಂಬ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವಂತಹ ಭಕ್ತಿ ರಸವನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಅನನ್ಯ ರಾವ್ ಇವರು. ಚತುರ್ಥಿಯ ಶುಭ ದಿನದಂದು ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಆ ಗಣೇಶನನ್ನು ಜಯಕಾರ ಮಾಡಿ ಪ್ರಾರ್ಥಿಸಿದ್ರೆ ನಮ್ಮ ಎಲ್ಲ ದುರಿತಗಳು ದೂರವಾಗುತ್ತದೆ, ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂದು ಹೇಳುತ್ತಾ ಕಾರ್ಯಕ್ರಮದ ಕೊನೆಯ ಚರಣದಲ್ಲಿ ಚಿ ಉದಯಶಂಕರ್ ರಚಿಸಿ ಎಸ್ ಪಿ ಬಿ ಹಾಡಿರುವ ಜಯ ಗಣೇಶ ಜಯ ಗಣೇಶ ಎಂಬ ಹಾಡನ್ನು ಹಾಡಲಿಕ್ಕಿದ್ದಾರೆ ಅಶ್ಮಿತ್ ಎಜೆ ಮಂಗಳೂರು ಇವರು. ನಿನ್ನ
ಮಹಿಮೆ ಅಪಾರ. ಗಣೇಶ ನಿನ್ನ ಶಕ್ತಿ ಅಪಾರ, ಭಕ್ತವತ್ಸಲ ಕರುಣಾಸಾಗರ, ರಕ್ಷಿಸು ರಕ್ಷಿಸು ವಿಘ್ನೇಶ್ವರ. ವೀಕ್ಷಕರೇ, ಈ ಗಣೇಶ ಚತುರ್ಥಿಯ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ಭಕ್ತಿ ರಸದಲ್ಲಿ ತೇಲಾಡಿಸಿದ ಗಾಯಕರಾದ ದಿಯಾ ರಾವ್, ಅನನ್ಯ ರಾವ್, ಅಶ್ಮಿತ್ ಎಜೆ ಮಂಗಳೂರು ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಆ ಗಾಯಕರ ಪೂರಕವಾಗಿ ಹಿಮ್ಮೇಳದಲ್ಲಿ ಸಹಕಾರವಿತ್ತ ಜಗದೀಶ್ ಮಂಗಲ್ಪಾಡಿ, ಅಶ್ವಿನ್ ಪುತ್ತೂರ್, ಸಚಿನ್ ಪುತ್ತೂರ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮಗದೊಮ್ಮೆ ಎಲ್ಲ ವೀಕ್ಷಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಈ ಚಿನ್ನರ ಗಣಪ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಜೈ ಗಣೇಶ.